ಎಲ್ಲಾದ್ರಲ್ಲೂ ಹೇಳ್ತಿರೋದು ರಾಜರಾಜೇಶ್ವರಿ ನಗರದ ಜನ, ಮುನಿರತ್ನನು ಕೂಡ ಬೇಡ, ಕುಸುಮ ಕೂಡ ಬೇಡ, ನಮ್ಗೆ ಬೇಕಾಗಿರೋದು ಜೆ ಡಿ ಎಸ್ ನ ಡಾಕ್ಟರ್ ನಾರಾಯಣ ಸ್ವಾಮಿ ಅಂತ ಹೇಳ್ತಿದಾರ. ಜೆ ಡಿ ಎಸ್ ನ ಕುಮಾರಸ್ವಾಮಿ ಅವರ ಬೆಂಬಲಿತ ವ್ಯಕ್ತಿಯಾದ ಡಾಕ್ಟರ್ ನಾರಾಯಣ ಸ್ವಾಮಿ. ಯಾಕಂದ್ರೆ ನಾನು ಆ ಕ್ಷೇತ್ರಕ್ಕೆ ಹೊಸಬ. ಕುಮಾರಸ್ವಾಮಿ ಅವರು ಬಹಳ ಅಳಬರು, ಯಾಕಂದ್ರೆ ಆ ಕ್ಷೇತ್ರದ ಕೆಲವು ಭಾಗಗಳಲ್ಲಿ ಅವರು ಎಂ ಪಿ ಆಗಿದ್ರು, ಕಂಟೆಸ್ಟ್ ಮಾಡಿ ಎಂ ಪಿ ಆಗಿದ್ರು. ಆ ಟೈಮಲ್ಲಿ ಅವ್ರು ಮಾಡಿರುವಂತಹ ಸೇವೆಗಳು ಈಗ ನಾನು ಹೋದ ತಕ್ಷಣ ನನ್ನ ಓಟು ಕುಮಾರಣ್ಣ ಅವ್ರಿಗೆ ಹಾಕ್ತೀವಿ, ಅವರು ಸೋಲಿ ಗೆಲ್ಲಿ ನಾವು ಕುಮಾರಣ್ಣನವ್ರಿಗೆ ನಾನು ಓಟ್ ಹಾಕ್ತೀವಿ ಅಂತ. ನಾನು ಎಲ್ಲಿ ಹೋದ್ರೂ ಕೂಡ ಜನತಾದಳದ ಒಂದು ಕಾರ್ಯಕರ್ತರು ಸಾವಿರಾರು ಜನರಲ್ಲಿ ಸಾವಿರಾರು ಜನ ಗುಂಪುಗಳಲ್ಲಿದ್ದಾರೆ. ಸೊ ವೋಟರ್ಸ್ ಕೂಡ ಅಷ್ಟೇ, ನಾವು ಈ ಸಲ ಮಾತ್ರ ಕುಮಾರಣ್ಣನವ್ರಿಗೆ ನಾವು ಓಟ್ ಹಾಕೋದು, ಬೇರೆ ಯಾವ ಪಾರ್ಟಿಗೂ ಹಾಕೋದಿಲ್ಲ ಅಂತ ಜನರ ಒಂದು ಮ್ಯಾಂಡೇಟ್, ಏನು ಪಬ್ಲಿಕ್ ಮ್ಯಾಂಡೇಟ್ ಅಂತ ನಾವು ಅಂತೀವಿ, ಆದೇಶ, ಆದೇಶ ಜಾತ್ಯತೀತ ಜನತಾದಳಕ್ಕಿದೆ. ಅದರಿಂದ ನಾವು ಅತಿ ಹೆಚ್ಚಿನ ಮತಗಳನ್ನು ಪಡೆಯೋದರಲ್ಲಿ ಯಾವುದೇ ರೀತಿಯ ಒಂದು ಸಮಸ್ಯೆ ಇಲ್ಲ. ಎಸ್, ನಿಮ್ಮ ಎದುರಾಳಿಗಳು ಕಾಂಗ್ರೆಸ್ನ ಕುಸುಮ ಅವರು ಮತ್ತು ಬಿ ಜೆ ಪಿ ಮುನಿರತ್ನ ಅವರು, ಅವ್ರ ಬಗ್ಗೆ ತಾವೇನು ಹೇಳ್ತೀರಿ? ಇಬ್ಬರೂ ರಾಷ್ಟ್ರೀಯ ಪಕ್ಷಗಳಿಂದ ಬಂದಿದ್ದಾರೆ, ಮತ್ತು ಕುಸುಮ ಅವರು ಎರಡು ಸಲ ಕಾಂಟೆಸ್ಟ್, ಇದು ಎರಡನೇ ಸಲ ಕಾಂಟೆಸ್ಟ್ ಮಾಡ್ತಾ ಇದ್ದಾರೆ. ಹೋದ ಸಲನೂ ಅವರು ಸುಮಾರು ಒಂದು 65,000 ಓಟ್ ತೆಕ್ಕೊಂಡಿದ್ದರು. ಮತ್ತು ಮಾನ್ಯ ಮುನಿರತ್ನ ಅವರು ಈಗ ಹಾಲಿ ಶಾಸಕರು ಮತ್ತು ಮಂತ್ರಿಗಳು ಅವೆಲ್ಲಕ್ಕಿಂತ ಮಿಗಿಲಾಗಿ ಅವರು ರಾಷ್ಟ್ರೀಯ ಪಕ್ಷದಿಂದ, ಬಿ ಜೆ ಪಿ ಪಕ್ಷದಿಂದ ಬಂದಿದ್ದಾರೆ. ಈಗ ಏನಪ್ಪ ಅಂದರೆ ಬಿ ಜೆ ಪಿ ಅಂದ ತಕ್ಷಣ ಮೋದಿ ಅನ್ನೋದು ಒಂದು ಅಲೆ ಇದ್ದೇ ಇದೆ. ಆದರೆ ಈ ಒಂದು ಕರ್ನಾಟಕದ ಈ ಒಂದು ಸಾರ್ವತ್ರಿಕ ಚುನಾವಣೆ ಏನಿದೆ ಈ ಅಸೆಂಬ್ಲಿ ಎಲೆಕ್ಷನ್ಸಲ್ಲಿ, ಆ ಮೋದಿ ಅಲೆ ಇಲ್ಲ. ಇನ್ಯಾರಲ್ಲಿದೆ ಮತ್ತೆ? ಈಗ ಅಲೆ ಇರೋದು ಕುಮಾರಸ್ವಾಮಿ ಅವರದೇ ಅಲೆ ಇರೋದು, ಜಾತ್ಯತೀತ ಜನತಾದಳದ್ದೇ ಅಲೆ ಇರೋದು, ಬೇರೆ ಯಾವುದೂ ಇಲ್ಲ. ನಿನ್ನೆ ಮಾಜಿ ಪ್ರಧಾನಿಗಳಾದ ದೇವೇಗೌಡರು ನಮ್ಮ ಒಂದು ಚುನಾವಣೆಯ ಒಂದು ಪ್ರಕ್ರಿಯೆಗೆ ಬರಬೇಕು, ಒಂದು ಕ್ಯಾನ್ವಾಸ್ ಮಾಡಬೇಕು ಅಂತ ಕೇಳಿದಾಗ ಅವರ ಆಶೀರ್ವಾದ ತಗೊಂಡೆ. ಆವಾಗ ಹೇಳಿದರು, ಒಳ್ಳೆ ಟೈಮಲ್ಲಿ ನೀನು ರಾಜಕೀಯಕ್ಕೆ ಬಂದಿದ್ದೀಯಾ, ಒಳ್ಳೆ ಪಕ್ಷದಲ್ಲಿದ್ದೀಯಾ, ಕುಮಾರಣ್ಣನ ಹಿಂದೆ ನೀನು ಫಾಲೋ ಮಾಡ್ಕೊಂಡು ಹೋಗು, ಕುಮಾರಣ್ಣನ ಆದೇಶ ಏನು ಕೊಡ್ತಾರೆ ಅದ್ರ ಇದು ಫಾಲೋ ಮಾಡ್ಕೊಂಡು ಹೋಗು, ನೀ ಏನೇ ಕಾರಣಕ್ಕೂ ಕುಮಾರಣ್ಣನ ಬಿಟ್ಟು ಹೋಗಬೇಡ ಅಂತಂದರು. ಅದಕ್ಕೆ ನಾನು ಯಾವುದೇ ರೀತಿ ನಾನು ಅವ್ರನ್ನ ಬಿಟ್ಟು ಹೋಗಲ್ಲ, ಅವ್ರ ಜೊತೆ ಇರ್ತೀನಿ ಅಪ್ಪಾಜಿ ಅಂತೇಳಿ ಅವ್ರ ಹತ್ರ ಆಶೀರ್ವಾದ ತಗೊಂಡು ನೆನ್ನೆ ಬಂದಿದ್ದೀನಿ.